ಕಾರ್ಖಾನದಲ್ಲಿ ಸಚಿವ ಸುನಿಲ್ ವಿರುದ್ಧ ಉದಯ್ ಶೆಟ್ಟಿ ಉದಯ್ ಕುಮಾರ್ ಶೆಟ್ಟಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಾಕಷ್ಟು ಚರ್ಚೆ ಆಗ್ತಿದ್ದಂತ ವಿಚಾರ ಯಾರಿದು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಯಾಕಂದ್ರೆ ಕಣದಲ್ಲಿದ್ದವರು ಒಂದು ಕಡೆ ತುಂಬಾ ಜನ ಇದ್ರು ಸಚಿವ ಸುನಿಲ್ ಕುಮಾರ್ ವಿರುದ್ಧ ಯಾರು ಅಂತ ನೀರೇ ಕೃಷ್ಣ ಶೆಟ್ಟಿ ಡಿ ಆರ್ ರಾಜು ಸುರೇಂದ್ರ ಶೆಟ್ಟಿ ಹೆಸರುಗಳು ಕೇಳಿ ಬರ್ತಿತ್ತು ಆದರೆ ಕೊನೆ ಕ್ಷಣದಲ್ಲಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಜನಬಲವೂ ಇದೆ ಹಣಬಲವೂ ಇದೆ ಅಂಗರ್ಬಿಟ್ಟೆ ಕಾಂಗ್ರೆಸ್ನ ಕಟ್ಟಾಳು ಅನ್ನೋಕ್ಕಿಂತ ಹೆಚ್ಚಾಗಿ ಉದ್ಯಮಿ ಡಿ ಕೆ ಶಿವಕುಮಾರ್ ಅವರು ಮನೆ ಹಾಕಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಯಾರು ಹೇಳ್ತಾ ಇದ್ವಿ ಒಂದ್ ಕಡೆ ಹಣ ಬಲ ಮತ್ತೊಂದ್ ಕಡೆ ಜನಬಲ ಸಿದ್ದರಾಮಯ್ಯ ಅವ್ರ ಜನಬಲಕ್ಕೆ ಆದ್ಯತೆ ಕೊಟ್ರೆ ಡಿ ಕೆ ಶಿವಕುಮಾರ್ ಹಣಬಲಕ್ಕೆ ಹೀಗಾಗಿ ಕಾಂಗ್ರೆಸ್ನ ರೇಸ್ನಲ್ಲಿ ಇದ್ದ ಮೂವರನ್ನ ಮೀರಿಸಿ ಉದಯ್ ಕುಮಾರ್ ಶೆಟ್ಟಿ ಟಿಕೆಟ್ ಅನ್ನ ಪಡೆದಿದ್ದಾರೆ ಹೀಗಾಗಿ ಸುನೀಲ್ ಕುಮಾರ್ ವಿರುದ್ಧ ಯಾವ ರೀತಿ ಕಾರ್ಕಳದ ಕುರುಕ್ಷೇತ್ರ ಅನ್ನೋ ಚರ್ಚೆ ಸುನಿಲ್ ಕುಮಾರ್ ಸ್ಟ್ರಾಂಗು ಮೇಲ್ನೋಟಕ್ಕೆ ಕಾಂಗ್ರೆಸ್ ವೀಕು ಅಂತ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ವೀಕ್ ಅಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಿರ್ಲಿಲ್ಲ ನಿಜ ಸೊ ಈಗ ಸಂಘಟನಾತ್ಮಕವಾಗಿ ಅವಕಾಶ ಆಗ್ಬೇಕಾಗಿತ್ತು ಬಹಳ ಹಿಂದೆ ಹಿಂದೆ ಯಾರೊಂದು ಘೋಷಣೆ ಆಗಿ ಕಡೆಗಳಿಗೆ ಟಿಕೆಟ್ ಘೋಷಣೆ ಮಾಡದೆ ಕಾಂಗ್ರೆಸ್ಗೆ ತುಂಬಾ ನೆಗೆಟಿವ್ ಹೌದು ಉಳಿದವರು ಯಾರು ಆಕಾಂಕ್ಷಿಗಳಿದ್ರು ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರೆ ಎಗೇನ್ ಆಕ್ಟಿವ್ ಆದರೆ ಅವಕಾಶ ಆಗತ್ತೆ ಸುನೀಲ್ ಕುಮಾರ್ ವಿರೋಧ ದೊಡ್ಡ ಮಟ್ಟದ ಹೊರಗಿನ ವಿರೋಧ ಇಲ್ಲ ಬಟ್ ಒಳಗಿನ ಲೆಕ್ಕಾಚಾರಗಳು ಬೇರೆ ಇರ್ತವಲ್ಲ ಅದು ನೋಡಬೇಕಾಗತ್ತಷ್ಟೇ ನೋಡೋಣ ಏನಾಗತ್ತೆ ಅಂತ ಬಟ್ ಯಾರೋ ನಿರೀಕ್ಷೆ ಮಾಡಲಿಲ್ಲ ಈ ಥರ ಆಗತ್ತೆ ಈ ತರ ಆಗತ್ತೆ ಅಂತ ನೋಡ್ಬೇಕು ಏನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೌದು ಮತ್ತೊಂದ್ ಕಡೆ ಪ್ರಮಾದ್ ಮುತಾಲಿಕ್ ಕೂಡ ಕಿಳಿಯೋಕೆ ಸಜ್ಜಾಗಿದ್ದಾರೆ ಹೀಗಾಗಿ ಫೈಟ್ ಬಿಜೆಪಿ ಫೇವರ್ ಈಗ ಕಾಂಗ್ರೆಸ್ನ ಹೊಸ ಉರಿಯಾಳು ಏನಿಲ್ಲ ಏನು ಯಾರು ಪಾಳೆಗಾರ ಏನಲ್ಲ ಇಲ್ಲಿ ಚುನಾವಣಾ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡ್ಬೇಕು ಕಾಂಗ್ರೆಸ್ ಅವರಿಗೆ ಗಂಡ್ಯಾರು ಅಂತ ಗೊತ್ತಿರಲ್ಲ ಟಿಕೆಟ್ ಯಾರು ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಹೌದು ಅದು ದೊಡ್ಡ ಸಮಸ್ಯೆ ಕಾಂಗ್ರೆಸ್ಸಿಗರ್ಗೆ ಸುನಿಲ್ ಕುಮಾರ್ ನಿಲ್ತಾರೆ ಅಂತ ಗೊತ್ತಿತ್ತು ಅದು ಆಗಾಗ ಅವ್ರು ನಿರಾಳ ಆಗಿದ್ರು ನಿಜ ಕಾಂಗ್ರೆಸ್ ಏನಾಗತ್ತೆ ಹೇಳಿ ಈಗ ಎಂಗೇಜ್ಮೆಂಟ್ ಆಗಿ ಮೂರ್ ತಿಂಗಳು ಟೈಮ್ ಇದ್ರೆ ಇನ್ವಿಟೇಷನ್ ಹಂಚಿ ನೀಟಾಗಿ ಜೋರ ಮದುವೆ ಆಗ್ಬೋದ ಹೌದು ಮದುವೆ ಮಾಡ್ ಹತ್ರ ಬಂದ್ಬಿಟ್ಟು ಗಂಡಿ ಯಾರು ಅಂತ ಕೇಳಿದ್ರೆ ಏನಾಗಬೇಕು ಅಂತ ಸನ್ನಿವೇಶ ಕಾಂಗ್ರೆಸ್ ಹೌದು ಹೌದು ಈ ಕ್ಷಣದವರೆಗೂ ಗೊತ್ತಿರಲ್ಲ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅಂತ ನೋಡೋಣ ಯಾರು ಆಗ್ತ ಕೊಡ್ತಾರ ಆಮೇಲೆ ಹೇಳಣ್ಣ ಅಂತಿದ್ರು ಈಗ ಸಡನ್ ಆಗಿ ಇನ್ನೊಂದು ಇಪ್ಪತ್ತೈದಲ್ ಚುನಾವಣೆ ಮಾಡೋದಿದೆಯಲ್ಲ ಬಹಳ ಟಫ್ ಇದೆ ಕಾಂಗ್ರೆಸ್ಗೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಕೊನೆಯಲ್ಲಿ ಮನವಿ ಯೋಗ್ಯರನ್ನು ಆಯ್ಕೆ ಮಾಡಿ ಹಾಕ್ಬೇಡಿ ಜಾತಿ ಧರ್ಮ ಹಣ ಪಕ್ಷ ಧರ್ಮ ಎಲ್ಲವನ್ನೂ ಬಿಟ್ಬಿಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಇದೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ದಯವಿಟ್ಟು ಅಯೋಗ್ಯರಿಗೆ ಓಟ್ ಹಾಕಬೇಡಿ ಎಲ್ಲರೂ ಅಯೋಗ್ಯರೇನೇ ನೋಟಾಗಿ ಹಾಕಿ ಇಲ್ಲ ಯೋಗ್ಯರ ಸಂಖ್ಯೆ ಜಾಸ್ತಿ ಇದ್ದರೆ ಯೋಗ್ಯರಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ವ್ಯಕ್ತಿ ನೋಡಿ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ